ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಹಾಲಿ ಪ್ರಧಾನ ಕಾರ್ಯದರ್ಶಿ ಹಾಗೂ 25 ವರ್ಷದಿಂದ ನಿರಂತರವಾಗಿ ಹಲವಾರು ಹುದ್ದೆಗಳಲ್ಲಿದ್ದು ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರಾದ ಶ್ರೀಮಾನ್ಯ ಪಿ ಎನ್ ಶ್ರೀನಿವಾಸ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಕೊಡಿ ಸರ್. ನನ್ನ ಹೆಸರು ಪಿ ಎನ್ ಶ್ರೀನಿವಾಸ್ಲು ಅಂತ, ಮೊಳಕಾಲ್ಮೂರು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೇನೆ. ಈ ಹಿಂದೆ 25 ವರ್ಷದಿಂದ ನಾನು ಪಕ್ಷದಲ್ಲಿ ಹಲವಾರು ಹುದ್ದೆಗಳಲ್ಲಿ ಅಂದರೆ NSVI, ಯುವ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ ಮತ್ತು ಚಿತ್ರದುರ್ಗ ಜಿಲ್ಲಾ ಕಾರ್ಯದರ್ಶಿಯಾಗಿ, ಈ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಈಗ ಹಾಲಿ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ರಾಜಕೀಯ ರಂಗಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ, ಆ ಸಂದರ್ಭ ಹೇಗಿತ್ತು? ಸರ್, ನಾನು 1997 ಇಂಜಿ ನಾಯಕ್ ಅಂತ ಶಾಸಕರಿದ್ದರು, ಅವ್ರ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲೇ ನಾನು ನನ್ನ ರಾಜಕೀಯ ಪ್ರಾರಂಭ ಆಯಿತು. ನಮ್ಮ ಗುರುಗಳು ಶ್ರೀನಿವಾಸ ನಾಯಕ್ ಅಂತ ಹೇಳಿಬಿಟ್ಟು, ಅವ್ರು ಇವತ್ತು ನಮ್ಮೊಂದಿಗಿಲ್ಲ. ಆದ್ರೂ ಸಹ ಅದೇ ಸಂದರ್ಭದಲ್ಲಿ ನನಗೆ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆ ಒಂದಾಗಿತ್ತು. ಆ ಸಂದರ್ಭದಲ್ಲಿ ನಾನು NSVI ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಅದಾದ ನಂತರ ಯುವ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಅದಾದ ನಂತರ ಮತ್ತೆ ನಾನು BGVS ಸುಮಾರು ಚಿತ್ರದುರ್ಗ ಜಿಲ್ಲೆಯ ಸುಮಾರು 226 ಹಳ್ಳಿಗಳಲ್ಲಿ ಬೀದಿ ನಾಟಕವನ್ನು ಮಾಡೋದ್ರ ಮುಖಾಂತರ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅಕ್ಷರವಾಣಿಯಲ್ಲಿ ಸಹ ಭಾಗವಹಿಸಿದೆ. ಈ ರೀತಿಯಾಗಿ ನನ್ನ ರಾಜಕೀಯ ಮತ್ತು ಸಮಾಜ ಸೇವೆಯ ಒಂದು ಸೇವೆಯಲ್ಲಿ ನಾನು ತೊಡ್ಕೊಂಡಿದ್ದೀನಿ ಸರ್. ಖಂಡಿತ ಸರ್. ಸರ್, ಈಗ ತಾವು ಬ್ಲಾಕ್ ಕಾಂಗ್ರೆಸ್ ಹಾಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀರ, ಈ ಒಂದು ಸ್ಥಾನದಲ್ಲಿ ತಮ್ಮ ಜವಾಬ್ದಾರಿ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ ಸರ್ ತಾವು? ಸರ್, ಈಗ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮಗಳಾಗಿರ್ಬೋದು, ಚುನಾವಣೆಗಳಾಗಿರ್ಬೋದು, ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ನಮ್ಮದು ಬಹಳಷ್ಟು ಜವಾಬ್ದಾರಿ ಇರುತ್ತೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಅಧ್ಯಕ್ಷರು, ನಮ್ಮ ನಾಯಕರುಗಳು ನಮ್ಮನ್ನು ಜೊತೆಗೂಡಿ ನಾವು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇರ್ತೀವಿ ಸರ್. ಖಂಡಿತ ಸರ್. ಈಗ 2019 ಮೊಳಕಾಲ್ಮೂರು ಪಟ್ಟಣ ಪಂಚಾಯತಿ ಚುನಾವಣೆ 21-29 ಅನೌನ್ಸ್ ಆಗಿದೆ 5ನೇ ತಿಂಗಳು. ಈ ಒಂದು ಚುನಾವಣೆಗೆ ನಿಮ್ಮ ಒಂದು ಮೊಳಕಾಲ್ಮೂರು ಪಟ್ಟಣ ಪಂಚಾಯತಿಯಲ್ಲಿ ಎಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಹಂಚಿಕೆ ಮಾಡಿದ್ದೀರಾ ತಮ್ಮ ಒಂದು ಪಕ್ಷದಿಂದ ತಾವು? ಇಲ್ಲ ಸರ್, ಈಗಾಗಲೇ ಎಲ್ಲ 16 ವಾರ್ಡ್ಗಳಿಗೂ ಪಕ್ಷದ ಬಿ ಫಾರ್ಮ್ ಕೊಟ್ಟು ನಾವು ಆಗಲೇ ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸಿದ್ದೀವಿ. ಅದರಲ್ಲಿ ಈಗಾಗಲೇ 2-3 ಗೆದ್ದಿರ್ತಕ್ಕಂಥವ್ರು, 2 ಗೆದ್ದಿರ್ತಕ್ಕಂಥವ್ರು ಇದ್ದಾರೆ, ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದ್ದಾರೆ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಮತ್ತು ಹೊಸ ಪ್ರತಿಭೆಗಳಿಗೂ ಮತ್ತು ಯುವ ಕಾಂಗ್ರೆಸ್ನ ಯುವಕರಿಗೂ ಸಹ ನಾವು ಈ ಒಂದು ಪಟ್ಟಣ ಪಂಚಾಯತಿಯಲ್ಲಿ ಆದ್ಯತೆಯನ್ನು ನೀಡಲಾಗಿದೆ ಸರ್. ಖಂಡಿತ ಸರ್. ಈ ಬಾರಿ ಎಷ್ಟು ಸೀಟ್ಸ್ ಬರುವ ಸಾಧ್ಯತೆ ಇದೆ ಸರ್ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ? ಈಗಾಗಲೇ ನಾವು ಅನ್ಕೊಂಡಂತೆ 10-12 ಸ್ಥಾನಗಳನ್ನ ನಾವು ಗಳಿಸ್ತೀವಿ ಅನ್ನುವಂಥ ನಂಬಿಕೆ ನನಗಿದೆ ಸರ್. ಖಂಡಿತ, ತುಂಬ ಒಳ್ಳೆಯ ವಿಚಾರ ಸರ್. ಈ ಚುನಾವಣೆ ವಿಚಾರವಾಗಿ ನಿಮ್ಮ ಒಂದು ಪಟ್ಟಣದ ಜನರಿಗೆ ನಮ್ಮ ಒಂದು ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ. ಯಾಕಂತೇಳಿದ್ರೆ ಈಗಾಗಲೇ ನೀವು ವಿಧಾನಸಭಾ ಚುನಾವಣೆ ನೋಡಿದ್ದೀರಾ, ಲೋಕಸಭಾ ಚುನಾವಣೆ ನೋಡಿದ್ದೀರಾ, ಈಗ ನಮ್ಮ ಪಟ್ಟಣ ಪಂಚಾಯತಿ ಚುನಾವಣೆ ಸಹ ಬಂದಿದೆ. ಆದಷ್ಟು ನಮ್ಮ ಪಕ್ಷದ ಪರವಾಗಿ ನಾನಾದರೂ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಿಮಗೆ ಸಮಾಜ ಸೇವೆ ಮಾಡ್ತಕ್ಕಂಥ, ನಿಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಡ್ತಕ್ಕಂಥ ಹಾಗೂ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೂ 16 ವಾರ್ಡ್ನಲ್ಲಿ ತಾವು ಆಯ್ಕೆ ಮಾಡಿ ಪಟ್ಟಣ ಪಂಚಾಯತಿಯನ್ನು ಕಾಂಗ್ರೆಸ್ಗೆ ಅಧಿಕಾರ ಚಲಾಯಿಸಲು ನೀಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಸರ್. ಖಂಡಿತ ಸರ್. ನಿಮ್ಮ ಒಂದು ಸಮಾಜ ಸೇವೆ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್. ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ತಾವು? ಸರ್, ನಾನು ಈಗಾಗಲೇ ತಮಗೆ ತಿಳಿಸಿದಾಗೆ 1997 ನಾನು BGVS ಅಂದರೆ ಭಾರತ ವಿಜ್ಞಾನ ಸಂಸ್ಥೆ ಮುಖಾಂತರ ಚಿತ್ರದುರ್ಗ ಜಿಲ್ಲೆಯ 226 ಹಳ್ಳಿಗಳಲ್ಲಿ ಈ ಆರೋಗ್ಯ, ಅಕ್ಷರ ಮತ್ತು ಮೂಢನಂಬಿಕೆಗಳ ಬಗ್ಗೆ ಬೀದಿ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೇವೆ. ಆದ್ದರಿಂದ ನಮಗೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ದೇವೇಗೌಡರು ಸಹ ನನಗೆ ಪ್ರಶಸ್ತಿ ಪತ್ರವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಅಕ್ಷರವಾಣಿಯಲ್ಲಿ ಕೆಲಸ ಮಾಡಿ ನಾನು ಮೊಳಕಾಲ್ಮೂರು ಕ್ಷೇತ್ರದಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗಳು ಸಹ ಅಕ್ಷರದ ಜ್ಞಾನದ ಬಗ್ಗೆ ಮತ್ತು ನಮ್ಮ ಸ್ವಚ್ಛತೆಯ ಬಗ್ಗೆ, ಆರೋಗ್ಯದ ಬಗ್ಗೆ, ಎಲ್ಲ ರೀತಿಯ ಮತ್ತು ಗರ್ಭಿಣಿಯರಿಗೆ ಯಾವ ರೀತಿಯ ಜಾಗೃತಿಯನ್ನು ವಹಿಸಬೇಕು, ಅವರು ಯಾವ ರೀತಿಯಾಗಲಿ ಇರಬೇಕು ಅನ್ನೋದ್ರ ಬಗ್ಗೆ ಬೀದಿ ನಾಟಕಗಳು ಮಾಡಿ ನಾನು ಈ ಸಮಾಜ ಸೇವೆಯನ್ನು ಮಾಡಿದ್ದೇನೆ ಸರ್.
ಈಗ ರಾಜ್ಯದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಇರೋದ್ರಿಂದ ಮತ್ತು ಮಲ್ಕಾಲ್ಮೂರಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕಾಗಿರೋದ್ರಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಯಾಗಿ ಈಗ ನಮಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಸಂತೆ ಮಾರ್ಕೆಟು, ಆಮೇಲೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಮತ್ತು ಏನು ಆಸ್ಪತ್ರೆಯಲ್ಲಿ ಇವತ್ತು 100 ಹಾಸಿಗೆಗಳ ಆಸ್ಪತ್ರೆ ಇದೆ, ಅದರಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡಬೇಕು, ಮತ್ತು ಮಕ್ಕಳಿಗೆ ಒಳ್ಳೆಯ ಕ್ರೀಡಾಂಗಣ ನೀಡಬೇಕು ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಈ ಹಿಂದೆಯೂ ಸಹ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಮೊಳಕಾಲ್ಮೂರುವಿನ ಮುಖ್ಯ ರಸ್ತೆಯನ್ನು ಅಗಲೀಕರಿಸಿ ಮೊಳಕಾಲ್ಮೂರುವಿನ ಮುಖ್ಯ ರಸ್ತೆಯನ್ನು ಸ್ವಚ್ಛತೆಯಿಂದ ಮತ್ತು ಸುಂದರವಾಗಿರ್ತಕ್ಕಂಥ ಒಂದು ರಸ್ತೆಯನ್ನು ಮಾಡಬೇಕು ಅನ್ನೋ ಒಂದು ನಮ್ಮ ಪಕ್ಷದ ಗುರಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಖಂಡಿತ, ತುಂಬ ಒಳ್ಳೆಯ ವಿಚಾರ ಸರ್. ತಮ್ಮ ಒಂದು ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಸರಿ ಸರ್, ತಾವು ಕೇಳಿದ್ರಲ್ಲ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಹಾಲಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮಾನ್ಯ PN ಶ್ರೀನಿವಾಸ್ ಸರ್ನವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.